ಜರು ಮಾತಾಯಿತು ಈಗ ಸರ್ಕಾರ ಫೇಲ್ಯೂರ್ ಆಗಿದೆಯಾ ಪೊಲೀಸ್ ಡಿಪಾರ್ಟ್ಮೆಂಟ್ ಫೇಲ್ಯೂರ್ ಆಗಿದೆಯಾ ಪದೇ ಪದೇ ಇಂತ ಘಟನೆಗಳು ಯಾಕೆ ರಿಪೀಟ್ ಆಗ್ತಿದೆ ಎಸ್ಪೆಷಲಿ ಕರಾವಳಿ ಭಾಗದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಯನ್ನು ನಾನು ಈಗ ಆರಂಭ ಮಾಡ್ತಾ ಇದ್ದೀನಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಕಾಂಗ್ರೆಸ್ನ ವಕ್ತಾರಿ ಆಗಿರುವಂತ ಲಾವಣ್ಯ ಬಲ್ಲಾಳ್ ಅವರು ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಮುಸ್ಲಿಂ ಮುಖಂಡರಾಗಿರುವಂತ ಮೌಲಾನಾ ಶಾಹುದ್ ಹಮೀದ್ ಅವರು ನಮಸ್ತೆ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಮೃತ ಹರ್ಷ ಅಕ್ಕ ಅಶ್ವಿನಿ ಅವರು ಕೂಡ ನಮ್ಮನ್ನು ಜಾಯಿನ್ ಆಗಿದ್ದಾರೆ ನಮಸ್ಕಾರ ಅಶ್ವಿನಿ ಅವರೇ ನಿಮ್ಮಿಂದ ಆರಂಭ ಮಾಡ್ತೀನಿ ಸ್ವಲ್ಪ ದಿನಗಳ ಹಿಂದೆ ನಿಮ್ಮ ಮನೆಯಲ್ಲಿ ಇದೇ ಪರಿಸ್ಥಿತಿ ಸೂತಕದ ವಾತಾವರಣ ಇತ್ತು ಇವತ್ತು ಪ್ರವೀಣ್ ಮನೆಯಲ್ಲಿ ನಿರ್ಮಾಣ ಆಗಿದೆ ಆ ಅನುಭವ ನಿಮಗೆ ಇರೋದ್ರಿಂದ ಹೇಳ್ತಾ ಇದ್ದೀನಿ ಪ್ರವೀಣ್ ಮನೆಯವರಿಗೆ ಅವರ ಸಂಬಂಧಿಕರಿಗೆ ಯಾವ ತರ ಧೈರ್ಯ ತುಂಬುತ್ತೀರಾ ಮತ್ತೆ ಈ ಹತ್ಯೆ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಪ್ರವೀಣ್ ಅಣ್ಣ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ನಾ ಹೇಳ್ತಾ ಇದ್ದೆ ಹರ್ಷನ್ಗಾದಂತದ್ದು ಯಾವುದೇ ಘಟನೆ ಮತ್ತೆ ಮರುಕಳಿಸೋದು ಬೇಡ ಅಂತ ಇವತ್ ನಿಮ್ಮನ್ ಕಳ್ಕೊಂಡು ನಿನ್ನೆ ರಾತ್ರಿಯಿಂದಾನು ಎಲ್ಲೋ ಹರ್ಷ ಹೋಗಿದ್ದಾನೆ ನಿಮ್ಮನ್ನು ಮತ್ತೆ ಅಲ್ಲಿಗೆ ಕಳಿಸ್ಕೊಟ್ವಲ್ಲ ಅನ್ನೋ ದುಃಖ ತುಂಬಾ ಇದೆ ಆಮೇಲೆ ನಾನ್ ಕೇಳ್ಪಟ್ಟೆ ಅವ್ರಿಗೆ 3 ವರ್ಷ ಆಗಿದೆ ಮದ್ವೆ ಆಗಿ ಅಂತ ಅದಕ್ಕೆ ನಿಜವಾಗ್ಲು ಅಪ್ಪ ಅಮ್ಮ ನಿಮಗ್ ನಾನು ಆ ದುಃಖ ಆ ದೇವ್ರೆ ನಿಮಗೆ ಇದ್ ಮಾಡ್ಬೇಕು ಯಾಕಂದ್ರೆ ಒಂದ್ ಕಡೆ ಪ್ರವೀಣ್ ನಾನೇ ಧೈರ್ಯ ಕೊಡ್ಬೇಕು ಯಾಕಂದ್ರೆ ಇವತ್ತು ಕೂಡ ನನ್ನ ಅಪ್ಪ ಅಮ್ಮ ಆಗ್ಲಿ ನಾವಾಗ್ಲಿ ತಾನೇ ಸಫರ್ ಮಾಡ್ತಿದೀವಿ ಮೇಡಮ್ ಅದು ಹೇಳಕ್ ಆಗಲ್ಲ ಮೇಡಮ್ ಅದು ಬಾಯಿಂದ ನಾವ್ ವ್ಯಕ್ತಪಡಿಸಕ್ ಆಗ ಫೈನ್ ಅಶ್ವಿನಿ ಹಂಗೆ ಸಂಪರ್ಕದಲ್ಲಿರಿ ಲಾವಣ್ಯ ಬಲ್ಲಾಳ್ ಅವರೇ ಈಗ ನೀವು ಕರಾವಳಿ ಭಾಗದವರು ಕರಾವಳಿಯಲ್ಲಿ ಸದ್ಯದ ಮಟ್ಟಿಗೆ ಸ್ವಲ್ಪ ಶಾಂತ ಪರಿಸ್ಥಿತಿ ಇತ್ತು ಬಟ್ ಆಲ್ ಆಫ್ ಸಡನ್ ಕಳೆದ ಒಂದು ವಾರದ ಹಿಂದೆ ಒಂದು ಮರ್ಡರ್ ಆಗುತ್ತೆ ಅದಕ್ಕೆ ರಿವೆಂಜ್ ಆಗಿ ಈ ಮರ್ಡರ್ ಆಗಿದೆ ಅಂತ ಚರ್ಚೆಗಳು ನಡೀತಾ ಇದೆ ಅದೇನೇ ಇದ್ರೂ ಪೊಲೀಸರು ತನಿಖೆಯಿಂದ ಸತ್ಯವನ್ನ ಬಯಲಿಗೆಳಿಬೇಕಾಗುತ್ತೆ ಅಂದ್ರೆ ಕರಾವಳಿ ಭಾಗದಲ್ಲಿ ಈ ಟೈಮ್ನಲ್ಲಿ ಅಂದ್ರೆ ಸ್ವಲ್ಪ ಶಾಂತವಿರುವಾಗ ಈ ಹತ್ಯೆ ಆಗೋದಕ್ಕೆ ಏನ್ ಕಾರಣ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ತು ಅಥವಾ ನಿಮ್ಮ ಅನಿಸಿಕೆ ಅದ್ರ ಬಗ್ಗೆ ಶರ್ಮಿತಾ ಗುಡ್ ಮಾರ್ನಿಂಗ್ ಮೊದಲನೆಯದಾಗಿ ಈ ಪ್ರವೀಣನ ಹತ್ಯೆಯನ್ನು ನಾನು ಖಂಡಿಸ್ತೀನಿ ಒಂದೇ ಸೆಕೆಂಡ್ ಈ ಹತ್ಯೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಸರ್ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಈಗ ಕೊಲೆ ನಡೆದಿರುವಂತದ್ದು ಯಾರು ಇಲ್ಲದೆ ಇರುವಾಗ ಹಿಂದಿನಿಂದ ಬಂದು ಮೋಸ ಮಾಡಿ ಮಾಡಿರುವಂತದ್ದು ಈಗ ನಾವು ಅವ್ರನ್ನ ಕೂಡಲೇ ದಸ್ತಗಿರಿ ಮಾಡ್ತೇವೆ ದಸ್ತಗಿರಿ ಮಾಡಿ ಕ್ರಮ ತೆಗೆದುಕೊಳ್ತೀವಿ ಉಗ್ರವಾದಂತಹ ಶಿಕ್ಷೆ ಏನಾಗಬೇಕು ಎಲ್ಲ ಸೆಕ್ಷನ್ ಹಾಕಿ ಪ್ರಾಸಿಕ್ಯೂಷನ್ ಮಾಡ್ತೇವೆ ಇದು ಒಂದು ವ್ಯವಸ್ಥಿತ ಸಂಚು ಈಗಾಗಲೇ ನಾನು ಹಿಂದೂ ಕೂಡ ಹೇಳಿದ್ದೇನೆ ಈ ತರ ಕ್ಷೋಭೆಯನ್ನು ಉಂಟು ಮಾಡುವಂತ ಒಂದು ವರ್ಗ ಏನಿದೆ ಅವ್ರ ವಿರುದ್ಧ ಈಗಾಗಲೇ ಬಹಳಷ್ಟು ಕಾರ್ಯಾಚರಣೆಯನ್ನು ಮಾಡಿದ್ದೇವೆ ಕೆಲವು ರಿಯಾಕ್ಷನ್ ಆಗಿ ಇದೆಲ್ಲ ಮಾಡ್ತಾ ಇದ್ದಾರೆ ಅವ್ರ ಸೆದೆ ಬಡಿಯೋ ಕೆಲಸ ನಮ್ದು ನಾವು ಮಾಡ್ತೀವಿ ಬಿಜೆಪಿ ಕಾರ್ಯಕರ್ತರ ಪ್ರಶ್ನೆ ಮಾಡ್ತಾರೆ ಅದ್ರಿ ಆಕ್ರೋಶ ಆಗಿದೆ ನಾನು ಹೇಳಿದ್ನಲ್ಲ ಘಟನೆ ವಿರುದ್ಧ ಆಕ್ರೋಶ ಇದ್ದೇ ಇರ್ತದೆ ಅದನ್ನ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ನಾವು ಸರ್ ಜನೋತ್ಸವ ನಾಳೆ ಇದೆ ಸರ್ಕಾರ ಫೈನ್ ಇದು ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಮಾತು ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ಫೈನ್ ಲಾವಣ್ಯ ನಿಮಗೆ ನಾನು ಪ್ರಶ್ನೆ ಕೇಳಿದೆ ನೀವು ಆನ್ಸರ್ ಸ್ಟಾರ್ಟ್ ಮಾಡಿದ್ರಿ ಪ್ಲೀಸ್ ಕಂಟಿನ್ಯೂ ಮಾಡಿ ಗೋ ಹೇಳ್ ಲಾವಣ್ಯ ಶರ್ಮಿತಾ ಅವರೇ ನೀವು ಹೇಳಿದ್ರಿ ಒಂದ್ ಸ್ವಲ್ಪ ಸಮಾಧಾನಕಾರವಾಗಿ ಅಥವಾ ಪೀಸ್ಫುಲ್ ಆಗಿತ್ತು ದಕ್ಷಿಣ ಕನ್ನಡ ಅಂತ ಖಂಡಿತವಿಲ್ಲ ಮೋರಲ್ ಪೊಲೀಸಿಂಗ್ ಅನ್ನೋದು ಪದೇ ಪದೇ ನಡೀತಾ ಇತ್ತು ಹತ್ಯೆಗಳು ಪದೇ ಪದೇ ನಡೀತಾ ಇತ್ತು ಅದು ನ್ಯೂಸ್ ಇದೆಯೋ ಇಲ್ವೋ ಒಂದು ವಾರದ ಮುಂಚೆ ಒಂದು ಹತ್ಯೆ ನಡೆಯುತ್ತೆ ಇದೇ ಬಳ್ಳಾರಿಯಲ್ಲಿ ಒಂದಾದ ನಂತರ ಪ್ರವೀಣ್ ಹತ್ಯೆ ಆಗುತ್ತೆ ಮದುವೆಯಾಗಿ ಪಾಪ 3 ವರ್ಷ ಆಗಿದೆ ಈಗ ನಾನ್ ಕೇಳೋದು ಇಂಟೆಲಿಜೆನ್ಸ್ ಕ್ಲಿಯರ್ ಇತ್ತ ನಿಮಗೆ ಮಾಹಿತಿ ಇರ್ಲಿಲ್ವಾ ಹೀಗೊಂದು ಥ್ರೆಟ್ ಇದೆ ಪ್ರವೀಣ್ ಮೇಲೆ ಅಂತ ಥ್ರೆಟ್ ಇದ್ರೆ ಯಾಕೆ ನೀವು ಪ್ರವೀಣ್ಗೆ ಪ್ರೊಟೆಕ್ಷನ್ ಕೊಡ್ಲಿಲ್ಲ ಒಂದು ಜೀವ ಇವತ್ತು ಉಳಿಬಹುದು ಹರ್ಷನ ಸಾವ ಹರ್ಷನ ಅಕ್ಕ ಇಲ್ಲೇ ಇದ್ದಾರೆ ಹರ್ಷನ ಸಾವಾಗಿ ಹೆಚ್ಚು ಸಮಯ ಆಗಿಲ್ಲ ಹರ್ಷನನ್ನ ಕೊಲೆ ಮಾಡೋರ್ಗೆ ನೀವು ಜೈಲಲ್ಲಿ ಕೂತ್ಕೊಂಡು ಫೋನ್ ಕೊಡ್ತೀರ ಎಲ್ಲ ಸತ್ಗಳನ್ನ ಕೊಡ್ತೀರ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಎಲ್ಲಿದೆ ಹರ್ಷನ ಸಾವಾಗಿ ಹೆಚ್ಚು ಸಮಯ ಆಗಿಲ್ಲ ಅವರು ಬಿಜೆಪಿಯಲ್ಲಿ ಕಾರ್ಯಕರ್ತ ಆಗಿದ್ರು ಈ ಪ್ರವೀಣ್ ಕೂಡ ಬಿಜೆಪಿ ಕಾರ್ಯಕರ್ತ ಆಗಿದ್ದಾರೆ ನೋಡಿ ಶರ್ಮಿತ ನಾವು ಮರಿಬಾರ್ದು 2018 ಎಲೆಕ್ಷನ್ ಆಗ್ಬೇಕಾದ್ರೆ ಬಿಜೆಪಿ ಪಕ್ಷ ಏನ್ ಹೇಳುತ್ತೆ ಅದು ಶರತ್ ಮಡಿವಾಳ ಆಗಿರ್ಬೋದು ಇನ್ನಷ್ಟು ಮತ್ತಷ್ಟು ಅಲ್ಲಿ ಮರ್ಡರ್ಗಳು ಕೋಸ್ಟಲ್ ಕರ್ನಾಟಕದಲ್ಲಿ ಆದಾಗ ಇದನ್ನೆಲ್ಲ ನಾವು ನಿಲ್ಲಿಸ್ತೀವಿ ಇದಕ್ಕೆ ತಡೆ ಹಾಕ್ತೀವಿ ನಮ್ಮ ಯುವಕರನ್ನ ರಕ್ಷಿಸ್ತೀವಿ ಅಂತ ಬರ್ತಾ ಎಲ್ಲರೂ ರಕ್ಷಣೆ ಮಾಡಿದ್ರು ಹರ್ಷನನ್ನ ರಕ್ಷಣೆ ಮಾಡಿದ್ರ ಇವತ್ತು ಪ್ರವೀಣ್ನ ರಕ್ಷಣೆ ಮಾಡ ಆ ಫ್ಯಾಮಿಲಿಗಳು ಆ ಒಂದು ನಷ್ಟವನ್ನು ಯಾವತ್ತು ತುಂಬೋದಕ್ಕಾಗೋದಿಲ್ಲ ಇದು ಸಿಎಂ ಅವ್ರು ಹೇಳ್ತಾರೆ ನಾವು ಕ್ರಮ ಕೈಗೊಳ್ತೇವೆ ಹೋದ ಜೀವ ಹಿಂದಕ್ ಬರುತ್ತೇನ್ರಿ ಅಥವಾ ಅರಗ ಜ್ಞಾನ ಅವ್ರು ಹೇಳ್ತಾರೆ ಇಲ್ಲ ಕ್ರಮ ಕೈಗೊಳ್ತೇವೆ ಸರ್ಕಾರದ ಫೇಲ್ಯೂರ್ ಅಂತ ಹೇಳ್ತೀರಾ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಥವಾ ಸಮ್ಮಿಶ್ರ ಸರ್ಕಾರ ಇದ್ದಾಗ ಈ ತರ ಹಿಂದೂ ಮುಖಂಡರ ಕಾರ್ಯಕರ್ತರ ಕೊಲೆ ಆದಾಗ ಸರ್ಕಾರದ ಫೇಲ್ಯೂರ್ ಅಂತ ಅವ್ರು ಹೇಳ್ತಾ ಇದ್ರು ಈಗ ಬಿಜೆಪಿ ಸರ್ಕಾರನೇ ಇದೆಯಲ್ಲ
ಖಂಡಿತ ಫೇಲಿಯರ್. ಅವರ ಕಾರ್ಯಕರ್ತರನ್ನ ರಕ್ಷಣೆ ಮಾಡೋದಕ್ಕೆ ಆಗದವರು ಬೇರೆ ಯುವಕರನ್ನ ಯಾಕೆ ರಕ್ಷಣೆ ಮಾಡ್ತಾರೆ? ಈ ಮಾತು ನಾನು ಹೇಳ್ತಾ ಇದ್ದೀನಿ, ನಮ್ಮ ದಕ್ಷಿಣ ಕನ್ನಡ ಉಡುಪಿ ಭಾಗದ ಯುವಕರು ನೆನ್ಪಿಟ್ಕೋಬೇಕು. ಇವತ್ತು ಹತ್ಯೆಯಾದ ಯುವಕ ಕೂಡ ಓಬಿಸಿ ಜನಾಂಗಕ್ಕೆ ಸೇರಿದವ, ಬಿಲ್ಲವ ಸಮೂಹಕ್ಕೆ ಸೇರಿದವ, ಎಲ್ಲಿದ್ದಾರೆ? ಹಿಂದುತ್ವಕ್ಕೆ ಕೈ ಹಾಕಿದ. ಓಕೆ ಲಾವಣ್ಯ, ನಿಮ್ ವಾಯ್ಸ್ ಕರೆಕ್ಟಾಗಿ ರೀಚ್ ಆಗ್ತಾ ಇಲ್ಲ, ಮ್ಯೂಟ್ ಆಗಿದೆ ಅಂತ ಕಾಣಿಸುತ್ತೆ. ನಿಮ್ಮನ್ನ ಮಾತಾಡ್ಸ್ತೀನಿ, ಪ್ಲೀಸ್ ಬಿ ಆನ್ ಲೈನ್. ಮೌಲಾನಾ ಶಾಹುದ್ ಹಮೀದ್ ಅವರೇ, ಈಗ ರಿವೆಂಜಿಗೆ ಹತ್ಯೆ ಆಯ್ತಾ, ಹಾಗಾದ್ರೆ ಈ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ಅಂದ್ರೆ ಕರಾವಳಿ ಭಾಗದಲ್ಲಿ ಇದೇನ್ ಮಾಮೂಲಿ ತರ ಆಗ್ಬಿಟ್ಟಿದ್ಯಾ, ಅಥವಾ ಸರ್ಕಾರ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಸರಿಯಾಗಿ ಕ್ರಮ ಕೈಗೊಳ್ತಾ ಇಲ್ಲ, ಒಂದು ಎಚ್ಚರಿಕೆ ಕೊಡ್ತಾ ಇಲ್ಲ, ಅದರಿಂದ ಹಿಂಗ ಆಗ್ತಿದ್ಯಾ? ನಿಮ್ ಒಪಿನಿಯನ್? ಖಂಡಿತ ಕೂಡ ಪ್ರವೀಣ್ ಹತ್ಯೆ ಒಂದು ಅಮಾನವೀಯವಾದಂತಹ ಒಂದು ಕೃತ್ಯವಾಗಿದೆ, ಕೃತ್ಯವನ್ನು ನಾವು ಖಂಡಿತವಾಗಿ ಕಂಡಾ ಇದ್ದೇನೆ. ಜೊತೆಯಲ್ಲಿ ಇಲ್ಲಿ ಏನಾಗಿದೆ, ಕಾನೂನು ಖಂಡಿತವಾಗಿಯೂ ಕೂಡ ಇವತ್ತು ಇವಲ್ಲಿ ತುಂಬಾ ಫೈಲ್ಯೂರ್ ಆಗಿದೆ ಅಂತ ನಾವು ಹೇಳ್ಬೋದು. ಕಾನೂನು ಸುವ್ಯವಸ್ಥೆಗೆ ಜನರಿಗೆ ಭಯ ಇಲ್ಲ, ಜನರಿಗೆ ಯಾರಿಗಾದ್ರೂ ಕೊಲ್ಲಬಹುದು, ಹೇಗೆ ಬೇಕಾದ್ರೂ ಕೊಲ್ಲಬಹುದು, ನಾವು ಕೊಂದು ನಂತರ ರಕ್ಷಣೆ ಹೊಂದಬಹುದು ಎನ್ನುವಂತಹ ಒಂದು ಮನಸ್ಥಿತಿ ಜನರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಅಂದ್ರೆ ಯಾರು ಈ ಕೊಲೆ ಮಾಡ್ತಾ ಇದ್ದಾರೆ ಅವರಿಗೆ ಏನಾಗಿದೆ, ಭಯ ಇಲ್ಲ, ಯಾರನ್ನ ಬೇಕಾದ್ರೂ ಕೊಲ್ಲಬಹುದು. ಇಲ್ಲಿಗ ಈಗ ಹೇಳಿದ ಹಾಗೆ ಕಳೆದ ವಾರ ಮಸೂದ್ರನ್ನು ಕೊಂದರು, ಅದೇ ರೀತಿಯಲ್ಲಿ ಈ ವಾರ ಮತ್ತೆ 7 ದಿವಸ ಆಗುವುದರ ಒಳಗಾಗಿ ಮತ್ತೆ ಈಗ ಪ್ರವೀಣ್ ಅನ್ನು ಕೊಂದಿದ್ದಾರೆ. ಇದೇ ಕೆಲಸಗಳ ಮುಂದೆ ನಮ್ಮ ಶಿವಮೊಗ್ಗದಲ್ಲಿ ಹರ್ಷನ ಕೊಲೆಯಾಯ್ತು, ನರಗುಂದದಲ್ಲಿ ಸಮೀರ್ನ ಕೊಲೆಯಾಯ್ತು. ಈಗ ಎಷ್ಟು ಯುವಕರು ಬಲಿಯಾಗಬೇಕು ಇನ್ನು ಈ ರಾಜಕೀಯದವರ ಚಪಲಿ? ಯಾವುದೇ ಸಮುದಾಯಕ್ಕೆ ಸೇರಲಿ, ಯಾವುದೇ ಜಾತಿ ಧರ್ಮ ಆಗಿದ್ರು, ಜೀವ ಜೀವನೇ ಅಲ್ವಾ ಮನುಷ್ಯರ, ಮನುಷ್ಯರೇ. ಯಾರು ಕೊಡುಗೆ ನೋಡಿ, ಪ್ರವೀಣ್ ರವರ ಕುಟುಂಬ ಅಂತ ಆಯ್ತು, ಯಾರು ಇದಕ್ಕೆ ಹೊಣೆ? ಯಾರು ಇದ್ರ ಜವಾಬ್ದಾರಿ ಹೊಲಿಕ್ ತಯಾರಿದ್ದಾರೆ? ಯಾವ ರಾಜಕೀಯದವರು ಬರ್ತಾ, ಯಾವ ಇಲಾಖೆ ಬರುತ್ತದ? ಇಲ್ಲ, ಅವರ ಕುಟುಂಬಕ್ಕೆ ನಷ್ಟ ಆಗಿದ್ದನ್ನು ಬರೆಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಈ ರೀತಿ ಕಾನೂನನ್ನು ಬಿಗಿಗೊಳಿಸುವ, ಯಾರು ತಪ್ಪು ಮಾಡಿದ್ರು ಕೂಡ ತಕ್ಷಣವಾಗಿ ಕಠಿಣವಾದ ಕ್ರಮ, ಇವರ ಬಾಯ ಹೇಳುವುದು ಮಾತ್ರ. ಇವತ್ತು ನೋಡಿ ಮುಖ್ಯಮಂತ್ರಿಗಳು ಬಂದು ಈಗ ಒಂದು ಈ ಸರ್ಕಾರ ಧರ್ಮ ಒಂದು ಪಾರ್ಟಿಗೆ ಸೀಮಿತ ಆಗಿದೆ ಅಂತ ಕಾಣ್ತಾ ಇದೆ ನಮ್ಗೆ. ಇಲ್ಲಿ ಸಮಾಜವನ್ನು ಎಲ್ಲರನ್ನೂ ಒಂದು ದೃಷ್ಟಿಕೋನದಲ್ಲಿ ನೋಡ್ತಾ ಇಲ್ಲ. ಯಾವ್ದಾದ್ರು ಇವರ ಪಾರ್ಟಿಯವರು ಮರಣ ಇಲ್ಲಿ ಬಲಿ ಆದ್ರೆ ಇವರು ಧರ್ಮಕ್ಕೆ ಅಥವಾ ಪಾರ್ಟಿಗೆ ಸೀಮಿತ ಸರ್ಕಾರ ಆಗಿ ಕಾಣ್ತಾ ಇದ್ದೇವೆ. ಇಲ್ಲಿ ಪ್ರತಿಯೊಂದು ಧರ್ಮಗಳಿಗೂ ಯಾವುದೇ ಸರ್ಕಾರ ಬಂದ್ರು ಕೂಡ ಇಲ್ಲಿರುವಂತಹ 6 ಕೋಟಿ ಕನ್ನಡಿಗರ ಸರ್ಕಾರ ಆಗ್ಬೇಕು. ಆ ಸರ್ಕಾರ ಎಲ್ಲಿ ತಪ್ಪು ಬಂದ್ರು ಕೂಡ ತಕ್ಷಣ ಕಾನೂನು ಕ್ರಮವನ್ನು ಕೈಗೊಳ್ಳುವಂತ ಒಂದು ಎದೆಗಾರಿಕೆ ಸರ್ಕಾರಕ್ಕೂ ಇರಬೇಕು, ಕಾನೂನು ವ್ಯವಸ್ಥೆಗೂ ಇರಬೇಕು. ಜನರಿಗೆ ಕಾನೂನು ಬಗ್ಗೆ ಯಾವಾಗ ಭಯ ಇರುವುದಿಲ್ಲ ಆವಾಗ ಇಂತಹ ಕೊಲೆಗಳು ಇಲ್ಲಿ ನಿರಂತರವಾಗಿ ಇಂತ ಇರ್ತದೆ. ಆದ್ರಿಂದ ನಾವೆಣ್ತಾ ಇರೋದು ಕಾನೂನು ಕ್ರಮ ಕೈಗೆತ್ತೇವೆ ಅಂತ ಹೇಳಿ ಈಗ ಗೃಹ ಸಚಿವರು ಅಲ್ಲಿ ಟಿವಿ ಮುಂದೆ ಹೇಳಿದ್ರೆ ಸಾಕಾಗುದಿಲ್ಲ, ಅದನ್ನ ಮಾಡಿ ತೋರಿಸಬೇಕು. ಈ ಮುಂಚೆ ಆ ಕೊಲೆಗಳಿಗೆ ಯಾವ ರೀತಿಯ ಕಾನೂನು ವ್ಯವಸ್ಥೆಯನ್ನು ರೂಪಿಸಿಕೊಟ್ರು, ಜೈಲಿನಲ್ಲಿರುವಂತಹ ಅಪರಾಧಿಗಳ ಜಾತಿತ್ಯವನ್ನು ನೀಡ್ತಾ ಇದ್ದಾರೆ, ಏನು ಕಾನೂನು ವ್ಯವಸ್ಥೆ ಇಲ್ಲಿ ಸರಿಯಾಗಿ ನೋಡ್ತಾ ಇಲ್ವಾ? ಅದ್ರ ಬಗ್ಗೆ ಅಶ್ವಿನಿ ಹತ್ರನೇ ಕೇಳ್ಬಿಡೋಣ, ಒಂದೇ ಸೆಕೆಂಡ್. ಅಶ್ವಿನಿ ಅವರೇ, ಲಾಸ್ಟ್ ಟೈಮ್ ನೀವು ಗೃಹ ಸಚಿವರನ್ನ ಮೀಟ್ ಮಾಡಕ್ ಹೋದಾಗ ಅಲ್ಲಿ ಅವ್ರು ನಿಮ್ಗೆ ಗದರಿದ್ದು ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು, ಮತ್ತೆ ಈ ಹರ್ಷ ಕೊಲೆ ಆರೋಪಿಗಳಿಗೆ ಜೈಲಲ್ಲಿ ಯಾವ ತರ ರಾಜಾತಿಥ್ಯ ಸಿಗ್ತಾ ಇದೆ ಅದ್ರ ಬಗ್ಗೆನೂ ನ್ಯೂಸ್ 18 ಕನ್ನಡದಲ್ಲಿ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ಇನ್ಫ್ಯಾಕ್ಟ್ ಈ ತರದೊಂದು ಕೊಲೆ ಆದ್ಮೇಲೆ ನ್ಯಾಯ ಸಿಗುತ್ತೆ ಅಂತ ಒಂದು ಭರವಸೆ ನಿಮ್ಗೆ ಇದೆಯಾ ಇವಾಗ? ಯಾಕಂದ್ರೆ ನಿಮ್ ತಮ್ಮನನ್ನು ನೀವು ಕಳ್ಕೊಂಡಿದ್ದೀರಾ, ಈಗ ಮತ್ತೊಬ್ಬ ಸಹೋದರ ಅಂತ ನೀವೇ ಅಂದ್ರಿ, ಪ್ರವೀಣ್ ಅವರು, ಅವ್ರ ಫ್ಯಾಮಿಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಅದ್ರ ಜೊತೆಯಲ್ಲಿ ಈಗ ನಾಯಕರು ಬರ್ತಾರೆ, ಒಂದಿಷ್ಟು ಭರವಸೆ ಕೊಡ್ತಾರೆ, ಮಾಧ್ಯಮದ ಮುಂದೆ ಹೇಳಿಕೆ ಕೊಡ್ತಾರೆ, ಅದಾದ್ಮೇಲೆ ಮರ್ತು ಬಿಡ್ತಾರಾ? ಫೈನ್, ಅಶ್ವಿನಿ ಅವ್ರನ್ನ ಮತ್ತೆ ಮಾತಾಡ್ಸೋಣ. ಫೈನ್, ಲಾವಣ್ಯ ಬಲ್ಲಾಳ್ ಅವರೇ, ಈಗ ಬಿಜೆಪಿ ನಾಯಕರು ಯಾರೂ ಬಂದಿಲ್ಲ, ಬಂದ್ರೆ ನಾವು ಮನೆಯೊಳಗೂ ಸೇರಿಸಲ್ಲ ಅಂತ ಪ್ರವೀಣ್ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇದ್ದಾರೆ. ಈಗ ನಾಯಕರು ಬರ್ತಾರೆ, ಭರವಸೆ ಕೊಡ್ತಾರೆ, ಹೊರಟೋಗ್ಬಿಡ್ತಾರೆ, ನ್ಯಾಯ ಸಿಗುತ್ತಾ ಅನ್ನೋದು ಆ ಪ್ರತಿ ಕುಟುಂಬಕ್ಕೂ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಈಗ ನಾವು ಅದನ್ನೇ ಕೇಳ್ತಿರೋದು, ನ್ಯಾಯ ಕೊಡಿಸ್ತೀವಿ ಅಂತಾರೆ, ಅದಾದ್ಮೇಲೆ ಮರ್ತು ಬಿಡ್ತಾರೆ. ನಿಮ್ ವಾಯ್ಸ್ ರೀಚ್ ಆಗ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಕಾಣಿಸುತ್ತೆ. ಶರತ್ ಮಡಿವಾಳ ಅವರ ಹತ್ಯೆಯಾಗಿ ಆಲ್ಮೋಸ್ಟ್ 5 ವರ್ಷ ಆಯ್ತು. ಅವರಿಗೆ ನ್ಯಾಯ ಸಿಕ್ಕಿದ್ಯಾ? ಅವರಿಗೆ ನ್ಯಾಯ ಕೊಡ್ತೀವಿ ಅಂತ ಇವರು ಸರ್ಕಾರ ಕಟ್ಟಿದವರು. ಇವತ್ತು ಹರ್ಷನ ತಂಗಿಯನ್ನ ಹೇಗೆ, ಸಿಸ್ಟರ್ನ ಹೆಂಗೆ ನಡೆಸ್ಕೊಂಡ್ರು ನಮ್ಮ ಅರಗನೇಂದ್ರ ಅವರು ಅನ್ನೋದನ್ನ ಇಡೀ ರಾಜ್ಯ ನೋಡ್ಬಿಟ್ಟಿದೆ. ಈಗ ನಾವ್ ಕೇಳೋದಿಷ್ಟ, ಇವತ್ತು ಬೆಳಿಗ್ಗೆ ನೀವು ನೋಡಿದ್ರೆ ಸುದ್ದಿವಾಹಿನಿಯಲ್ಲಿ ಪ್ರವೀಣ್ ಅವರ ಫಾದರ್ ಇನ್ ಲಾ ಹೇಳ್ತಾರೆ, ಬಿಲ್ಲವ ಯುವಕರ ಬಗ್ಗೆ ಬಿಜೆಪಿಗೆ ಕಾಳಜಿ ಇಲ್ಲ ಅಂತ. ಇದು ಖಂಡಿತ ಅಂತ ಅನ್ಸುತ್ತೆ. ಯಾಕಂದ್ರೆ ಕೋಟಾ ಶ್ರೀ ಪೂಜಾರಿ ಅವರಿದ್ದಾರೆ, ಸುನೀಲ್ ಕುಮಾರ್ ಅವರಿದ್ದಾರೆ,
ತುಂಬಾ ಜನ ಬಂದ್ರು, ಅದೇ ಸಮುದಾಯಕ್ಕೆ ಸೇರಿದವರು ಎಷ್ಟು ಜನ ಬಂದಿದ್ದಾರೆ. ನಾನ್ ಕೇಳೋದಿಷ್ಟೇ, ಸುನೀಲ್ ಕುಮಾರ್ ಅವರು ಇನ್ಚಾರ್ಜ್ ಮಿನಿಸ್ಟರ್ ಆಫ್ ದಕ್ಷಿಣ ಕನ್ನಡ, ಇಂಟೆಲಿಜೆನ್ಸ್ ಫೇಲಿಯರ್ ಇತ್ತ, ಒಂದು ವಾರದ ಮುಂಚೆ ಇಲ್ಲಿ ಇದೇ ಜಾಗದಲ್ಲಿ ಹತ್ಯೆ ಆಗಿದೆ, ಇಂಟೆಲಿಜೆನ್ಸ್ ಇತ್ತ, ಪ್ರವೀಣ್ ನನ್ನ ಉಳಿಸ್ಕೊಳ್ಳುವಂತ ಸಾಧ್ಯತೆ ಇತ್ತ. ಇವತ್ತು ಕಾರ್ಯಕರ್ತರಾಗಿರ್ಲಿ, ಮನೆಯವರಾಗಿರ್ಲಿ, ಅವರ ಆಕ್ರೋಶ ನಮಗೆ ಅರ್ಥ ಆಗುತ್ತೆ. ಆ ಜೀವವನ್ನ ಉಳಿಸ್ಕೊಳ್ಬಹುದಿತ್ತು ಇವತ್ತು ಬಿಜೆಪಿ ಸರ್ಕಾರ, ಇವರ ವೈಫಲ್ಯತೆಯಿಂದ ಇವತ್ತು ಆ ಜೀವವನ್ನ ಕಳ್ಕೊಂಡಿದೀವಿ. ಹರ್ಷ, ಕೊಲೆ ಆದ ನಂತರ ಇವರು ಎಚ್ಚೆತ್ಕೊಳ್ಬೇಕಿತ್ತು, ಆ ಜೀವವನ್ನು ಉಳಿಸ್ಕೊಳ್ಬಹುದಿತ್ತು ಶರ್ಮಿ. ಇವತ್ತು ಅದನ್ನ ಉಳಿಸ್ಕೊಂಡಿಲ್ಲ ನಾವು. ಈಗ ನನ್ನ ಒಂದೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಶಾಂತಿಯನ್ನ ಎಷ್ಟು ದಕ್ಷಿಣ ಕನ್ನಡ ಭಾಗದಲ್ಲಿ ಕಾಪಾಡೋದಕ್ಕೆ ನಮ್ಮ ಸರ್ಕಾರಕ್ಕೆ ಸಿದ್ಧತೆ ಇದೆ ಅನ್ನೋ ನನ್ನ ಪ್ರಶ್ನೆ. ಇಲೆಕ್ಷನ್ ಗೆ 10 ತಿಂಗಳು ಇರೋದು ಶರ್ಮಿತಾ, ಇನ್ನು ಇದು ಹೆಚ್ಚುತ್ತಾ ಹೋಗದ ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ. ನಮ್ಮ ಎಲ್ಲ ಯುವಕರಿಗೂ ಬೇಕಾಗಿರೋದು ಉದ್ಯೋಗ, ಅವರವರ ಸಂಸಾರವನ್ನ ನೋಡಿಕೊಳ್ಳೋದು. ಹೀಗೆ ನಮ್ಮ ಯುವಕ ಬಲಿ ಆಗ್ತಾ ಹೋದ್ರೆ ಶರ್ಮಿತಾ ಯಾರ ಗತಿ ನಮ್ಗೆ? ಕರೆಕ್ಟ್. ಅದೇ ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಳಿ ಚಂದ ನೋಡ್ತಾರೆ ಅಂತ ಹೇಳ್ತಾರಲ್ಲ, ಅಂದ್ರೆ ಅಮಾಯಕ ಯುವಕರನ್ನ ಕೆಲವರು ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ನಾನೊಂದ್ ಪ್ರಶ್ನೆ ಕೇಳ್ತೀನಿ, ಈಗ ನೀವು ಆ ಜಿಲ್ಲೆಯವರು ಅಂತ ನನ್ನ ಅನಿಸಿಕೆ ನನಗೆ ಗೊತ್ತಿಲ್ಲ, ಆದ್ರೆ ಇಲ್ಡ್ರಸ್ ಮಕ್ಕಳು ಎಲ್ಲಿದ್ದಾರೆ ಶರ್ಮಿತಾ? ಫಾರಿನ್ ಅಲ್ಲಿ ಓದ್ತಾ ಇದ್ದಾರೆ, ಅಥವಾ ಏನೋ ಬಿಸ್ನೆಸ್ ಮಾಡ್ಕೊಂಡು ಆರಾಮವಾಗಿ ಐಷಾರಾಮವಾಗಿ ಜೀವನ ನಡೆಸ್ತಾ ಇದ್ದಾರೆ. ಸಾಯ ಯಾರು? ಮಿಡಲ್ ಕ್ಲಾಸ್ ನವ್ರ ಮಕ್ಕಳು, ಪಾಪದವ್ರ ಮನೆ ಮಕ್ಕಳು ತೀರ್ಕೊಳ್ತಾ ಇದ್ದಾರೆ. ಇದನ್ನ ಪ್ರತಿಯೊಬ್ಬ ಅಪ್ಪ ಅಮ್ಮನು ಅರ್ಥ ಮಾಡ್ಕೊಳ್ಬೇಕು, ಮಕ್ಕಳಿಗೆ ಮಾರ್ಗದರ್ಶನ ಹೇಳ್ಬೇಕು. ಎಲ್ಲಿವರೆಗೆ ಲೀಡರ್ಸ್ ಆರಾಮವಾಗಿ ಜೋಪಾನವಾಗಿ ಅವ್ರವ್ರ ಮಕ್ಕಳನ್ನ ಇಟ್ಕೊಂತಾರೆ? ಇವತ್ತು ಹಿಂದುಳಿದ ವರ್ಗದ ಯುವಕ, ಬಿಲ್ಲವ ಸಮುದಾಯದ ಯುವಕನನ್ನ ಕಳ್ಕೊಂಡಿರೋದು, ಮಿಡ್ ಕ್ಲಾಸ್ ಯುವಕ ತೀರ್ಕೊಂಡಿರೋದು ಯಾವ ಲೀಡರ್ ಮಕ್ಕಳಲ್ಲ. ಯಾಕೆ ಪ್ರವೀಣ್ ಅಪ್ಪ ಲೀಡರ್ ಆಗಿದ್ರೆ ಸೇಫ್ ಆಗಿ ಇರ್ತಾ ಇರ್ಲಿಲ್ವಾ ಪ್ರವೀಣ್ ಅವರು? ಎಲ್ಲಿ ಎಷ್ಟು ಜನ ಬಿಜೆಪಿ ಲೀಡರ್ಸ್ ಮಕ್ಕಳ ಮೇಲೆ ಎಕ್ಸಿದೆ ಶರ್ಮಿತಾ ಇವತ್ತು? ಕರೆಕ್ಟ್. ಈಗ ಸರ್ಕಾರ ಮತ್ತೆ ಬಿಜೆಪಿ ನಾಯಕರ ವಿರುದ್ಧ ಬಿಜೆಪಿ ಕಾರ್ಯಕರ್ತ